ಇನ್ನು ಬೆಳ್ತಂಗಡಿಯ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಕಾರ್ಯಕರ್ತರಿಗೆ ನೋಟಿಸ್ ಕೂಡ ಬಂದಿರುವಂತದ್ದು. ಹಾಗಾದ್ರೆ ಏನು ನಡೆದಿದೆ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ. ಬೆಳ್ತಂಗಡಿಯ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇದೆ. ಬೆಳ್ತಂಗಡಿಯ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಹರೀಶ್ ಪೂಂಜಾರ ಕಾರ್ಯವೈಖರಿ ಮೆಚ್ಚಿದ್ದಾರೆ ಕಾಂಗ್ರೆಸ್ ನಾಯಕರು. ಹರೀಶ್ ಪೂಂಜಾರ ಅವರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ ಕಾಂಗ್ರೆಸ್ ನಾಯಕರು. ಹರೀಶ್ ಪೂಂಜಾ ಬೆಳ್ತಂಗಡಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಶಾಸಕರು. ಇನ್ನು ಪೂಂಜಾರ ಕಾರ್ಯಕ್ಕೆ ಶುಭ ಹಾರೈಸಿದ್ದಾರೆ. 8 ಜನ ಕೈ ನಾಯಕರಿಗೆ ನೋಟಿಸ್ ನೀಡಲಾಗಿದೆ. ಬೆಳ್ತಂಗಡಿ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇರುವಂತದ್ದು. ಏನು ನಡೆದಿದೆ ಹಾಗಾದ್ರೆ? ಪೂಂಜಾರ ಹರೀಶ್ ಪೂಂಜಾರ ಕಾರ್ಯವೈಖರಿ ಮೆಚ್ಚಿದ್ದಾರೆ ಕಾಂಗ್ರೆಸ್ ನಾಯಕರು. ಪೂಂಜಾರ ಕಾರ್ಯವೈಖರಿ ಮೆಚ್ಚಿದ್ದಾರೆ ಕಾಂಗ್ರೆಸ್ ನಾಯಕರು. ಪೂಂಜಾರ ಕಾರ್ಯಕ್ಕೆ ಶುಭ ಹಾರೈಸಿದ್ದಾರೆ 8 ಜನ ಕೈ ನಾಯಕರಿಗೆ. ಏನು ಶುಭ ಹಾರೈಸಿದ್ದಾರೆ? ಆ 8 ಜನ ಕೈ ನಾಯಕರಿಗೆ ಈಗ ನೋಟಿಸ್ ನೀಡಲಾಗಿದೆ. ಶಿಸ್ತು ಉಲ್ಲಂಘನೆ ಎಂದು 8 ಮಂದಿಗೆ ನೋಟಿಸ್ ಜಾರಿಗೊಳಿಸಿದ ಜಿಲ್ಲಾ ಕೈಗಟಕ. ಗಮನಿಸಬೇಕು ಇದು. ಇದು ಬೆಳ್ತಂಗಡಿ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗಿರುವಂಥದ್ದು. ಏನು ಹರೀಶ್ ಪೂಂಜಾರ ಕಾರ್ಯವೈಖರಿ ಕೆಲಸ ಈ ಸಮಯದಲ್ಲಿ ಕೋವಿಡ್ ಸಮಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇದಕ್ಕೆ ಶುಭ ಹಾರೈಸಿದ್ದಾರೆ 8 ಜನ ಕೈ ನಾಯಕರು. ಶುಭ ಹಾರೈಸಿದ್ದಾರೆ. ಇದೀಗ ಆ 8 ಜನ ಕೈ ನಾಯಕರಿಗೆ ಕೂಡ ನೋಟಿಸ್ ನೀಡಲಾಗಿರುವಂಥದ್ದು. ಶಿಸ್ತು ಉಲ್ಲಂಘನೆ ಎಂದು 8 ಮಂದಿಗೆ ನೋಟಿಸ್ ಜಾರಿಗೊಳಿಸಿದೆ ಜಿಲ್ಲಾ ಕೈಘಟಕ. ಪಿತಾಂಬರ್ ಹೆರಾಜೆ, ಲೋಕೇಶ್ವರಿ ವಿನಯ ಚಂದ್ರ, ಕೆ ಎಸ್ ಯೋಗೀಶ್ ಸೇರಿದಂತೆ ಇನ್ನು 8 ಮಂದಿಗೆ ನೋಟಿಸ್ ನೀಡಲಾಗಿದೆ. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸಹೋದರ ಯೋಗೀಶ್ಗೂ ಕೂಡ ನೋಟಿಸ್ ನೀಡಲಾಗಿರುವಂಥದ್ದು. ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸಹೋದರನಿಗೂ ಕೂಡ, ಅಂದರೆ ಹರೀಶ್ ಕುಮಾರ್ನ ಸಹೋದರ ಆಗಿರುವಂತಹ ಯೋಗೀಶ್ಗೂ ಕೂಡ ನೋಟಿಸ್ ನೀಡಲಾಗಿದೆ. 2-3 ದಿನಗಳಲ್ಲಿ ಈ ಕುರಿತು ಸ್ಪಷ್ಟನೆ ನೀಡುವಂತೆ ನೋಟಿಸ್ ನೀಡಲಾಗಿರುವಂಥದ್ದು. ಇನ್ನು 2-3 ದಿನ ಅಷ್ಟೇ ನಿಮಗೆ. 2-3 ದಿನಗಳಲ್ಲಿ ನೀವು ಏನು ಮಾಡಿದರೆ ಅದರ ಕುರಿತು ಸ್ಪಷ್ಟನೆ ನೀಡಬೇಕು ಅಂತ ನೋಟಿಸ್ ನೀಡಲಾಗಿದೆ. ಪತ್ರಿಕೆಯೊಂದರಲ್ಲಿ ಶುಭ ಹಾರೈಸಿ ಶಿಸ್ತು ಉಲ್ಲಂಘನೆ ಆರೋಪ. ಈ ಒಂದು ಪತ್ರಿಕೆಯೊಂದರಲ್ಲಿ ಶುಭ ಹಾರೈಸಿದ್ದಾರೆ 8 ಮಂದಿ ಕಾಂಗ್ರೆಸ್ ನಾಯಕರು. ಹರೀಶ್ ಪೂಂಜಾರು, ಬಿಜೆಪಿ ಶಾಸಕರಾದಂತಹ ಹರೀಶ್ ಪೂಂಜಾರು ಯಾರಿದ್ದಾರೆ ಅವರ ಕಾರ್ಯವೈಖರಿಯನ್ನು ಮೆಚ್ಚಿದ್ದಾರೆ ಕೈ ನಾಯಕರು. 8 ಮಂದಿ ಕಾಂಗ್ರೆಸ್ ನಾಯಕರು ಅವರ ಕಾರ್ಯವೈಖರಿಯನ್ನು ಮೆಚ್ಚಿ ಶುಭ ಹಾರೈಸಿರುವಂಥದ್ದು. ಇದಕ್ಕೆ ನೋಟಿಸ್ ನೀಡಲಾಗಿದೆ ಜಿಲ್ಲಾ ಕೈಘಟಕದಿಂದ ನೋಟಿಸ್ ನೀಡಲಾಗಿರುವಂಥದ್ದು. 2-3 ದಿನಗಳಲ್ಲಿ ಇದಕ್ಕೆ ಸ್ಪಷ್ಟನೆಯನ್ನು ನೀಡುವಂತೆ ಇದೀಗ ನೋಟಿಸ್ ನೀಡಲಾಗಿದೆ. ಜಿಲ್ಲಾ ಕೈಘಟಕದಿಂದ ನೋಟಿಸ್ ನೀಡಲಾಗಿರುವಂಥದ್ದು. ಇದು ನಡೆದಿರುವಂಥದ್ದು ಬೆಳ್ತಂಗಡಿ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗಿರುವಂಥದ್ದು. ಕೋವಿಡ್ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಆಯಾಯ ಶಾಸಕರು ಆ ಕ್ಷೇತ್ರಗಳ ಶಾಸಕರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದೀಗ ಹರೀಶ್ ಪೂಂಜಾರು ಕೂಡ ಉತ್ತಮ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಶುಭ ಹಾರೈಸಿದ್ದಾರೆ ಕಾಂಗ್ರೆಸ್ ನಾಯಕರು. 8 ಮಂದಿ ಕಾಂಗ್ರೆಸ್ ನಾಯಕರು ಇದೀಗ ಇವರಿಗೆ ನೋಟಿಸ್ ನೀಡಲಾಗಿರುವಂಥದ್ದು. ಶಿಸ್ತು ಉಲ್ಲಂಘನೆ ಎಂದು 8 ಮಂದಿಗೆ ನೋಟಿಸ್ ಜಾರಿಗೊಳಿಸಿದೆ ಜಿಲ್ಲಾ ಕೈಘಟಕ. ಇದು ಬೆಳ್ತಂಗಡಿಯ ಸ್ಥಳೀಯ ರಾಜಕೀಯದಲ್ಲಿ ಭಾರಿ ಬೆಳವಣಿಗೆ ಆಗ್ತಾ ಇರುವಂಥದ್ದು.